ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಇದು ಸಾಧ್ಯ ಆದದ್ದು ಹೇಗೆ ಇಸ್ರೇಲ್ನಂತಹ ಇಸ್ರೇಲು ಇವತ್ತು ಈ ಮಟ್ಟದ ಹೊಡೆತ ತಿಂದಿದ್ಯಾಕೆ ಏನಾಗಿತ್ತು ಇಸ್ರೇಲ್ನ ಡಿಫೆನ್ಸ್ ಸಿಸ್ಟಮ್ಗೆ ಏನ್ ಮಾಡ್ತಾ ಇತ್ತು ಮೊಸಾಕ್ ಇಸ್ರೇಲ್ನ ಡಿಫೆನ್ಸ್ ಫೋರ್ಸಸ್ಗಳು ಎಲ್ಲಿ ಹೋಗಿದ್ವು ಕಳೆದ ನಾಲ್ಕು ದಿನಗಳಿಂದ ಹಮಾಸ್ ಉಗ್ರರು ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಉಗ್ರ ಹೋರಾಟದ ಪ್ರಾರಂಭದಲ್ಲಿ ಇಸ್ರೇಲ್ ಯಾಮಾರಿದ ಬಗ್ಗೆ ಜಗತ್ ಕೇಳ್ತಾ ಇರೋ ಪ್ರಶ್ನೆ ಇದು ಅದು ಅಕ್ಟೋಬರ್ ಆರು ಸಾವಿರದ ಒಂಬೈನೂರ ಎಪ್ಪತ್ಮೂರು ಮೊಟ್ಟ ಮೊದಲ ಬಾರಿಗೆ ಈಜಿಪ್ಟ್ ಇಸ್ರೇಲ್ ಮೇಲೆ ಅನಿರೀಕ್ಷಿತವಾಗಿ ಒಂದು ಆಕ್ರಮಣವನ್ನು ಮಾಡುತ್ತೆ ಇಸ್ರೇಲ್ಗೆ ಬಿದ್ದಂತಹ ಮೊಟ್ಟ ಮೊದಲ ಹೊಡೆತ ಅದು ಇಸ್ರೇಲ್ನಲ್ಲಿ ವರ್ಗ ಆಗಿದ್ದಂತಹ ಅತಿ ದೊಡ್ಡ ಇಂಟೆಲಿಜೆನ್ಸ್ ಫೇಲ್ಯೂರ್ ಅದು ಒಂದು ದೊಡ್ಡ ಯುದ್ಧನೆ ನಡೆದು ಹೋಗುತ್ತೆ ಅಪಾರ ಪ್ರಮಾಣದ ಸಾವು ನೋವುಗಳಾಗುತ್ತೆ ಅದಾದ ಐವತ್ತು ವರ್ಷಗಳಿಗೆ ಸರಿಯಾಗಿ ಕಳೆದ ಶನಿವಾರ ಆರನೇ ತಾರೀಕು ಮತ್ತೊಮ್ಮೆ ಅದಕ್ಕಿಂತಲೂ ಭೀಕರವಾದ ಉಗ್ರ ದಾಳಿ ಇಸ್ರೇಲ್ ಮೇಲಾಗಿದೆ ಮತ್ತೆ ಅದೇ ಇಂಟೆಲಿಜೆನ್ಸ್ ಫೇಲ್ಯೂರು ನಡೆದ ಘಟನೆಯನ್ನ ನೀವೆಲ್ಲ ನೋಡಿದ್ದೀರಾ ನಾನು ಅದ್ರ ಬಗ್ಗೆ ಹೆಚ್ಚೇನ್ ಹೇಳಕ್ ಹೋಗಲ್ಲ ಆದ್ರೆ ಈ ದಾಳಿ ಹೇಗಾಯ್ತು ಹಾಗ ಆಗೋದಕ್ಕೆ ಇಸ್ರೇಲ್ ಯಾಕೆ ಬಿಡ್ತು ಹೇಗೆ ಬಿಡ್ತು ಅನ್ನೋದ್ರ ಬಗ್ಗೆ ನಾವು ನೀವು ಇವತ್ತು ಚರ್ಚೆ ಮಾಡೋಣ ಮೊನ್ನೆ ಹಠಾತ್ ಆಗಿ ಹಮಾಸ್ ಉಗ್ರರು ಸಾವಿರಾರು ರಾಕೆಟ್ ಗಳನ್ನ ಏಕಕಾಲಕ್ಕೆ ಹಾರಿಸಿದ್ದಾರೆ ಇಸ್ರೇಲ್ ಆ ಹೊಡೆತಕ್ಕೆ ತತ್ತರಿಸ ಹೋಗಿದೆ ಕೆಲವು ಗಂಟೆಗಳ ಕಾಲ ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತಾನೆ ಗೊತ್ತಾಗಿಲ್ಲ ಅದೇ ಸಮಯಕ್ಕೆ ಸರಿಯಾಗಿ ಇಸ್ರೇಲ್ ಗಾಜಾ ಜೊತೆನಲ್ಲಿ ಹಂಚಿಕೊಂಡಿದ್ದ ಬಾರ್ಡರ್ ಅನ್ನ ಉಗ್ರರು ಓಪನ್ ಮಾಡಿಬಿಟ್ಟಿದ್ದಾರೆ ಗಡಿಯ ಉಕ್ಕಿನ ಬೇಲಿಗಳನ್ನ ಕತ್ತರಿಸ ಹಾಕಿದ್ದಾರೆ ಬುಲ್ಡೋಜರ್ಗಳನ್ನು ಬಳಸಿದ್ದಾರೆ ಅನಂತರ ಸಾವಿರಾರು ಮಂದಿ ಹಮಾಸ್ ಉಗ್ರರು ಇಸ್ರೇಲ್ನ ಒಳಗೆ ನುಗ್ಗಿಬಿಟ್ಟಿದ್ದಾರೆ ಆಗಸ್ಟ್ದಲ್ಲಿ ನೂರಾರು ಮಂದಿ ಹ್ಯಾಂಡ್ ಗ್ಲೈಡರ್ಸ್ ಗಳ ಮೂಲಕ ಒಳಗಡೆ ಬಂದಿದ್ದಾರೆ ಸಮುದ್ರದ ಮೂಲಕ ಒಳಗಡೆ ಬಂದಿದ್ದಾರೆ ಇಟ್ ವಾಸ್ ಎ ಮಲ್ಟಿ ಪ್ರಾಂಗ್ಡ್ ಅಟ್ಯಾಕ್ ಆನ್ ಇಸ್ರೇಲ್ ಒಂದು ಕಡೆ ಉಗ್ರರು ಮಿಲಿಟರಿ ಇನ್ಸ್ಟಾಲೇಷನ್ಸ್ ಗಳ ಮೇಲೆ ದಾಳಿ ಮಾಡಿದ್ದಾರೆ ಮತ್ತೊಂದು ಕಡೆ ಬಾರ್ಡರ್ ಟೌನ್ಗಳನ್ನ ರೈಡ್ ಮಾಡಿದ್ದಾರೆ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದಂತ ಇಸ್ರೇಲಿ ನಾಗರಿಕರನ್ನ ದೊಡ್ಡ ಪ್ರಮಾಣದಲ್ಲಿ ಬರ್ಬರವಾಗಿ ಕೊಲ್ಲಲಾಗಿದೆ ಅನೇಕ ಇಸ್ರೇಲಿ ನಾಗರಿಕರನ್ನ ಸೈನಿಕರನ್ನ ಬಂದಿಗಳನ್ನಾಗಿಸಿಕೊಂಡಿದ್ದಾರೆ ಹಮಾಸ್ ಉಗ್ರರು ಅವರನ್ನೆಲ್ಲ ಪಟ್ಟಿಗೆ ತೆಗೆದುಕೊಂಡು ಹೋಗಿದ್ದಾರೆ ಬೀದಿಯಲ್ಲಿ ಸಿಕ್ಕ ಸಿಕ್ಕವರನ್ನ ಕೊಂದು ಹಾಕಿದ್ದಾರೆ ಮನೆಗೆ ನುಗ್ಗಿ ನುಗ್ಗಿ ಯಹೂದಿಗಳನ್ನ ಹೊರಗೆ ಎಳೆದು ಕೊಂದು ಹಾಕಿದ್ದಾರೆ ಮಕ್ಕಳು ಹೆಂಗಸರನ್ನ ಟಾರ್ಗೆಟ್ ಮಾಡಿದ್ದಾರೆ ಒಟ್ಟಾರೆ ಇಸ್ರೇಲ್ನಲ್ಲಿ ರಕ್ತದ ಓಕುಳಿಯನ್ನೇ ಹರಿಸಿಬಿಟ್ಟಿದ್ದಾರೆ ಈ ಉಗ್ರರು ಆ ಒಂದೊಂದು ದೃಶ್ಯಗಳು ಭಯಾನಕ ಭೀವತ್ಸ ಎಲ್ಲವನ್ನ ನೀವು ಟಿವಿಯಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿರಂತರವಾಗಿ ನಾಲ್ಕು ದಿವಸಗಳಿಂದ ನೋಡ್ತಾ ಇದ್ದೀರಿ ಹಾಗಾದ್ರೆ ಇದೆಲ್ಲ ಹೇಗಾಯಿತು ಹಮಾಸ್ ಉಗ್ರರಿಗೆ ಈ ರೀತಿ ದಾಳಿ ಮಾಡೋದಕ್ಕೆ ಸಾಧ್ಯ ಆದದ್ದು ಹೇಗೆ ಇಸ್ರೇಲ್ ಇಂಟೆಲಿಜೆನ್ಸ್ ಇದೆಯಲ್ಲ ಇಸ್ರೇಲ್ ಆರ್ಮಿ ಇದೆಯಲ್ಲ ದಟ್ ಇಸ್ ಒನ್ ಆಫ್ ದ ಫೈನೆಸ್ಟ್ ಆರ್ಮಿಸ್ ಇನ್ ದ ವರ್ಲ್ಡ್ ಫೈನೆಸ್ಟ್ ಇಂಟೆಲಿಜೆನ್ಸ್ ಇನ್ ದ ವರ್ಲ್ಡ್ ಆದ್ರೆ ಇವತ್ತು ಅದು ಉಗ್ರರು ಒಳಗೆ ಬರೋದನ್ನ ತಡೆಯೋದರಲ್ಲಿ ವಿಫಲ ಆಗ್ಬಿಟ್ಟಿದೆ ಜಗತ್ತಿನಲ್ಲಿ ಯಾರ ಹತ್ರನೂ ಇಲ್ಲದೆ ಇರುವಂತಹ ಇಂಟೆಲಿಜೆನ್ಸ್ ಇಸ್ರೇಲ್ ಹತ್ರ ಇದೆ ಆ ಇಂಟೆಲಿಜೆನ್ಸ್ ಕೂಡ ಇವತ್ತು ಫೇಲ್ ಆಗ್ಬಿಟ್ಟಿದೆ ಇಸ್ರೇಲ್ ಹತ್ರ ಜಗತ್ತಿನ ಅತ್ಯಂತ ಬಲಿಷ್ಠವಾದ ಸೈನ್ಯ ಇದೆ ಇಸ್ರೇಲಿ ಸೈನ್ಯ ಗಾಜಾ ಗಡಿಯಲ್ಲಿ ಅತ್ಯಾಧುನಿಕ ಸರ್ವೇಲೆನ್ಸ್ ಎಕ್ವಿಪ್ಮೆಂಟ್ಸ್ ಗಳನ್ನ ಡೆಪ್ಲಾಯ್ ಮಾಡಿತ್ತು ಗಡಿಯಲ್ಲಿ ಹತ್ತಾರು ಲೇಯರ್ಸ್ ಗಳ ಸೆಕ್ಯೂರಿಟಿಯನ್ನ ಇಟ್ಟಿತ್ತು ನೀವು ಈ ಪೆಗಾಸಿಸ್ ವೈರಸ್ ಗಳ ಬಗ್ಗೆ ಕೇಳಿದ್ದೀರಿ ಒಂದು ಇದು ಒಂದು ದೇಶದ ಜನರ ಡೇಟಾಗಳನ್ನ ಸ್ಪೈ ಮಾಡಲಿಕ್ಕೆ ಬಳಸುವಂತಹ ಒಂದು ಸ್ಪೈವೇರ್ ಇದನ್ನ ಡೆವಲಪ್ ಮಾಡಿದ್ದು ಇಸ್ರೇಲ್ ಆದ್ರೆ ದುರಂತ ಅಂತಂದ್ರೆ ಇವತ್ತು ಅದೇ ಪೆಗಾಸಿಸ್ ಇಸ್ರೇಲ್ಗೆ ಕೊಟ್ಟಿದೆ ಉಗ್ರರ ಬಗ್ಗೆ ಮಾಹಿತಿಯನ್ನ ಹೆಕ್ಕಿ ತೆಗೆಯುವಲ್ಲಿ ಪೆಗಾಸಿಸ್ ಫೇಲ್ ಆಗಿದೆ ಇದಲ್ಲದೆ ಇಸ್ರೇಲ್ ಹತ್ರ ಸ್ಯಾಟಲೈಟ್ ಸರ್ವೆಲೆನ್ಸ್ ಇತ್ತು ಡ್ರೋನ್ ಸರ್ವೆಲೆನ್ಸ್ ಇತ್ತು ಏರ್ಕ್ರಾಫ್ಟ್ ಸರ್ವೆಲೆನ್ಸ್ ಇತ್ತು ಗ್ರೌಂಡ್ ಸರ್ವೆಲೆನ್ಸ್ ಇತ್ತು ಅವ್ರ ಹತ್ರ ಸಿಗ್ನಲ್ ಇಂಟೆಲಿಜೆನ್ಸ್ ಇತ್ತು ತುಂಬಾ ಮುಖ್ಯವಾಗಿ ಇಂಟರ್ನಲ್ ಸೆಕ್ಯುರಿಟಿ ಶಿನ್ಬೆತ್ ಮತ್ತು ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಏಜೆನ್ಸಿ ಮೊಸಾದ್ ಇತ್ತು ಇವೆಲ್ಲವೂ ಹಮಾಸ್ ಉಗ್ರರ ಮೇಲೆ ನಿರಂತರವಾಗಿ ಕಣ್ಗಾವಲನ್ನು ಇಡ್ತಾ ಇತ್ತು ಆದ್ರೆ ಈ ಎಲ್ಲವೂ ಏಕಕಾಲಕ್ಕೆ ಕೈಕೊಟ್ಟದ್ದು ಯಾಕೆ ಎಲ್ಲವೂ ಒಟ್ಟಿಗೆ ಫೇಲ್ ಆಗ್ಬಿಟ್ವಲ್ಲ ಯಾಕೆ ಇದು ಇವತ್ತು ಇಸ್ರೇಲ್ ಮುಂದೆ ಭೂತಾಕಾರವಾಗಿ ಎದ್ದು ನಿಂತಿರುವಂತಹ ಪ್ರಶ್ನೆ ಇಷ್ಟೆಲ್ಲ ಇದ್ದು ಹಮಾಸ್ ಉಗ್ರರು ಸಾವಿರಾರು ರಾಕೆಟ್ಗಳನ್ನ ಗಾಜಾ ಪಟ್ಟಿಯಲ್ಲಿ ಇಟ್ಕೊಂಡಿದ್ರಲ್ಲ ಅದನ್ನ ಇಸ್ರೇಲ್ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಯಾಕೆ ಡಿಟೆಕ್ಟ್ ಮಾಡಲಿಲ್ಲ ಯಾಕೆ ಈ ಬಗ್ಗೆ ಸೈನ್ಯಕ್ಕೆ ಮಾಹಿತಿ ಕೊಡಲಿಲ್ಲ ಹಮಾಸ್ ಇಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನ ರೆಡಿಯಾಗಿ ಇಟ್ಕೊಂಡಿದ್ರು ಇಸ್ರೇಲಿ ಇಂಟೆಲಿಜೆನ್ಸ್ ಇದು ಯಾವುದು ಗೊತ್ತಾಗಲಿಲ್ವಾ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಇವೆಲ್ಲವೂ ಪೊಸಿಷನ್ ತಗೊಂಡ ಮೇಲೂ ಇಸ್ರೇಲ್ಗೆ ಇದು ಗೊತ್ತಾಗಲೇ ಇಲ್ವಾ ದೊಡ್ಡ ಪ್ರಮಾಣದಲ್ಲಿ ಉಗ್ರರ ಮೂಮೆಂಟ್ ಆಗ್ತಾ ಇತ್ತು ಉಗ್ರರು ಆಕ್ರಮಣಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ರು ಆದ್ರೂ ಇಸ್ರೇಲ್ಗೆ ಯಾವುದು ಗೊತ್ತಾಗಲೇ ಇಲ್ವಲ್ಲ ಹೋಗ್ಲಿ ಉಗ್ರರು ಗಡಿಯಲ್ಲಿ ಫೆನ್ಸ್ ಗಳನ್ನ ಕತ್ತರಿಸಿ ಹಾಕ್ತಾ ಇದ್ದಾಗ ಮೋಷನ್ ಸೆನ್ಸರ್ಸ್ ಗಳು ಸಿ ಕ್ಯಾಮರಾಗಳು ಅದನ್ನ ಡಿಟೆಕ್ಟ್ ಮಾಡ್ಲಿಲ್ವಾ ಡಿಟೆಕ್ಟ್ ಮಾಡಿ ಇಸ್ರೇಲ್ ಸೈನಿಕರಿಗೆ ಹೇಳಲಿಲ್ವಾ ಉಗ್ರರು ಒಳಗಡೆ ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಇಸ್ರೇಲಿ ಸೈನ್ಯ ಇಮಿಡಿಯೇಟ್ ಆಗಿ ಯಾಕೆ ರೆಸ್ಪಾಂಡ್ ಮಾಡಲಿಲ್ಲ ಇಸ್ರೇಲಿ ಸೈನಿಕರು ಉಗ್ರರನ್ನ ಯಾಕೆ ನ್ಯೂಟ್ರಲೈಸ್ ಮಾಡ್ಲಿಲ್ಲ ತನ್ನದೇ ಸೈನಿಕರು ಬಂಧನಕ್ಕೆ ಒಳಗಾಗೋದನ್ನ ಸೈನ್ಯ ಹೇಗೆ ಸಹಿಸಿಕೊಂಡಿತ್ತು ಹೇಗೆ ಬಿಡ್ತು ಅದಕ್ಕೆ ದಿಸ್ ರಿಯಲ್ ರಿಯಲ್ ಡಿಸಾಸ್ಟರ್ ಇಸ್ರೇಲ್ ನ ಅಸಾಧಾರಣ ಶಕ್ತಿ ಸಾಮರ್ಥ್ಯಕ್ಕೆ ಬಿದ್ದಂತ ಬಹುದೊಡ್ಡ ಹೊಡೆತ ಇದು ಮುಂಬೈನಲ್ಲಿ ಟೆರ್ರಿಸ್ಟ್ ಅಟ್ಯಾಕ್ ಆದಾಗ ಸಾಕಷ್ಟು ಮಂದಿ ಇಸ್ರೇಲಿಗಳು ಪ್ರಾಣತ್ಯಾಗ ಮಾಡಿದ್ರು ಆಗ ಇಸ್ರೇಲ್ ಜೋರು ಧ್ವನಿಯಲ್ಲಿ ಇದೊಂದು ಸೆಕ್ಯೂರಿಟಿ ಫೇಲ್ಯೂರ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳಿತ್ತು ಈಗ ಅದಕ್ಕಿಂತಲೂ ದೊಡ್ಡ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆಯಲ್ಲ ಇದಕ್ಕೆ ಮೊಸಾದ್ ಏನು ಉತ್ತರ ಕೊಡುತ್ತೆ ಈ ಕೆಲವು ಪ್ರಶ್ನೆಗಳಿಗೆ ಸುಮ್ಮನೆ ನಾವು ಉತ್ತರಗಳನ್ನು ಹುಡುಕ್ತಾ ಹೋಗೋಣ ವಾಸ್ತವದಲ್ಲಿ ಇಸ್ರೇಲ್ನಲ್ಲಿ ಸದ್ಯಕ್ಕೆ ರಾಜಕೀಯ ವಿಪ್ಲವಗಳಾಗ್ತಾ ಇದೆ ಅಲ್ಲಿ ಸಾಕಷ್ಟು ರಾಜಕೀಯ ಗೊಂದಲಗಳಿದೆ ಪೊಲಿಟಿಕಲ್ ಟರ್ಮಾಯ್ಲ್ ಇದೆ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ ಈ ರಾಜಕೀಯದಲ್ಲಿ ಇಸ್ರೇಲ್ನ ಸೆಕ್ಯೂರಿಟಿ ಮುಖ್ಯಸ್ಥರು ಇಂಟೆಲಿಜೆನ್ಸ್ ಮುಖ್ಯಸ್ಥರು ಇನ್ವಾಲ್ವ್ ಆಗಿದ್ದಾರೆ ಹಾಗಾಗಿ ಇಸ್ರೇಲ್ನ ಸೆಕ್ಯೂರಿಟಿ ಚೀಫು ಬಾರ್ಡರ್ನಲ್ಲಿ ನಲ್ಲಿ ಕಣ್ಣಿಡೋದನ್ನ ಬಿಟ್ಟು ರಾಜಕೀಯ ವ್ಯವಹಾರಗಳಲ್ಲಿ ಕಣ್ಣಿಕ್ಕಿದ್ರು ಇದನ್ನ ಇವತ್ತು ರಾಜಕೀಯ ಪಂಡಿತರು ಹೇಳ್ತಾ ಇದ್ದಾರೆ ಸೆಕ್ಯೂರಿಟಿ ಏಜೆನ್ಸಿಗಳಾಗ್ಬೋದು ಅಥವಾ ಇಂಟೆಲಿಜೆನ್ಸ್ ಏಜೆನ್ಸಿಗಳಾಗಿರ್ಬೋದು ಇವುಗಳು ರಾಜಕೀಯದಿಂದ ದೂರ ಇರಬೇಕು ರಾಜಕೀಯಕ್ಕೆ ಹತ್ತಿರ ಬಂದ್ರೆ ಯಾವುದೇ ದೇಶಕ್ಕೆ ಅದು ಒಳ್ಳೆಯದಲ್ಲ ಹಾಗಾಗಿ ಇದು ಸೆಕ್ಯೂರಿಟಿ ಫೇಲ್ಯೂರು ಅಥವಾ ಇಂಟೆಲಿಜೆನ್ಸ್ ಫೇಲ್ಯೂರು ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ಗೆ ಉಗ್ರರು ಈ ಪ್ರಮಾಣದಲ್ಲಿ ದಾಳಿ ಮಾಡ್ತಾರೆ ಅಂತ ಇಂಟೆಲಿಜೆನ್ಸ್ ಇನ್ಪುಟ್ಟೇ ಇರಲಿಲ್ಲ ಕೆಲವೇ ದಿನಗಳ ಹಿಂದೆ ಐ ಡಿ ಎಫ್ ನ ಸದರನ್ ಕಮಾಂಡು ಪಟ್ಟಿಯಲ್ಲಿದ್ದ ಮೂರು ಬೆಟಾಲಿಯನ್ ಗಳನ್ನ ವೆಸ್ಟ್ ಗೆ ಟ್ರಾನ್ಸ್ಫರ್ ಮಾಡಿತ್ತು ಸೊ ಗಾಜಾ ವಾಸ್ ಕಂಪ್ಲೀಟ್ಲಿ ಎಕ್ಸ್ಪೋಸ್ಡ್ ಅಲ್ಲದೆ ಎಫ್ ದಾಳಿಯ ತೀವ್ರತೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಸಮಯ ತೆಗೆದುಕೊಂಡಿತ್ತು ಅಷ್ಟರಲ್ಲಾಗಲೇ ಉಗ್ರರು ತಾವು ನಡೆಸಿರುವಂತಹ ಭಯಾನಕ ದಾಳಿಯ ಫೋಟೋಗಳನ್ನ ವಿಡಿಯೋಗಳನ್ನ ವೈರಲ್ ಮಾಡಿಬಿಟ್ರು ಇಸ್ರೇಲ್ ಇಡೀ ಪಟ್ಟಿಯಲ್ಲಿ ಉಕ್ಕಿನ ಬೇಲಿಗಳನ್ನ ನಿರ್ಮಾಣ ಮಾಡಿತ್ತು ಅಲ್ಲಿ ಕ್ಯಾಮೆರಾ ಇತ್ತು ಸರ್ವೆಲೆನ್ಸ್ ಎಕ್ವಿಪ್ಮೆಂಟ್ ಗಳಿದ್ವು ಪೆಟ್ರೋಲಿಂಗ್ ಇತ್ತು ಆದರೂ ಹಮಾಸ್ ಉಗ್ರರು ಅದೆಲ್ಲವನ್ನ ಬುಲ್ಡೋಸ್ ಮಾಡಿ ಒಳಗಡೆ ಬಂದ್ಬಿಟ್ಟಿದ್ರು ಇನ್ನು ಗಾಜಾದ ಗಡಿಯಲ್ಲಿ ಇಸ್ರೇಲ್ ಐರನ್ ಡೋಮ್ ಗಳನ್ನ ಇನ್ಸ್ಟಾಲ್ ಮಾಡಿತ್ತು ಈ ಐರನ್ ಡೋಮ್ ಗಳಿದೆಯಲ್ಲ ಇದು ಮೋಸ್ಟ್ ಸಫಿಸ್ಟಿಕೇಟೆಡ್ ಡಿಫೆನ್ಸ್ ಸಿಸ್ಟಮ್ ಇನ್ ದ ವರ್ಲ್ಡ್ ಅವುಗಳಿಗೆ ರಾಕೆಟ್ ಗಳನ್ನ ಡ್ರೋನ್ ಗಳನ್ನ ಮೋಟಾರ್ ಗಳನ್ನ ಶೆಲ್ ಗಳನ್ನ ಹೊಡೆದು ಉರುಳಿಸುವಂತ ಅಸಾಧಾರಣ ಶಕ್ತಿ ಸಾಮರ್ಥ್ಯ ಇರುತ್ತೆ ಈ ಐರನ್ ಡೋಮ್ಗಳು ಮೂವತ್ತು ಕಿಲೋಮೀಟರ್ ದೂರದಿಂದ ಯಾವುದೇ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ಗಳು ಬಂದ್ರೆ ಅವು ಒಳಗಡೆ ಎಂಟರ್ ಆಗದ ಇರೋ ಹಾಗೆ ಅವುಗಳನ್ನ ಐಡೆಂಟಿಫೈ ಮಾಡಿ ವೆಪನ್ ಕಂಟ್ರೋಲ್ ಸಿಸ್ಟಮ್ಸ್ಗೆ ಒಂದು ಮೆಸೇಜ್ ಅನ್ನ ಕಳಿಸುತ್ತೆ ವೆಪನ್ ಕಂಟ್ರೋಲ್ ಸಿಸ್ಟಮ್ ಇದೆಯಲ್ಲ ಅದು ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ಗಳು ಏನಾದ್ರೂ ಡ್ಯಾಮೇಜ್ ಮಾಡುತ್ತಾ ಇಲ್ವಾ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ ಅಸೆಸ್ ಮಾಡುತ್ತೆ ಹಾಗೇನಾದ್ರೂ ಅದು ಡ್ಯಾಮೇಜ್ ಮಾಡುತ್ತೆ ಅಂತ ಗೊತ್ತಾದ್ರೆ ತಕ್ಷಣ ಅವುಗಳನ್ನ ಹೊಡೆದು ಹಾಕೋದಕ್ಕೆ ಮಿಸೈಲ್ ಗಳನ್ನ ಹಾರಿಸ್ತದೆ ಇಸ್ರೇಲ್ ಈ ಐರನ್ ಡೋಮ್ ಗಳನ್ನ ಇನ್ಸ್ಟಾಲ್ ಮಾಡಿದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ಅದರ ಕಿಲ್ಲಿಂಗ್ ರೇಟ್ ಎಷ್ಟಿದೆ ಗೊತ್ತಾ ಈ ಐರನ್ ಡೋಮ್ಗಳು ನೈಂಟಿ ಪರ್ಸೆಂಟ್ ಆಫ್ ದ ಟಾರ್ಗೆಟ್ ಗಳನ್ನ ನ್ಯೂಟ್ರಲೈಸ್ ಮಾಡಿಬಿಡ್ತವೆ ಇದು ತುಂಬಾ ಸಲ ಪ್ರೂವ್ ಆಗಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಹಮಾಸ್ ಉಗ್ರರು ನಾನೂರು ರಾಕೆಟ್ ಗಳನ್ನ ಇಸ್ರೇಲ್ನತ್ತ ಹಾರಿಸಿರ್ತಾರೆ ಐರನ್ ಡೋಮ್ ಗಳು ಅವುಗಳಲ್ಲಿ ಶೇಕಡ ಎಂಬತ್ತೈದರಷ್ಟು ರಾಕೆಟ್ ಗಳನ್ನ ಹೊಡೆದು ಉರುಳಿಸಾಕ್ತವೆ ಉಳಿದ ಹದಿನೈದು ಪರ್ಸೆಂಟ್ ಎಲ್ಲೋ ದೂರದಲ್ಲಿ ಬೀಳ್ತವೆ ಅಂತ ಗೊತ್ತಾಗಿ ಐರನ್ ಡೋಮ್ಗಳು ಅವುಗಳನ್ನ ಹಾಗೆ ಬಿಟ್ಬಿಟ್ಟಿವೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಮಾಸ್ ಉಗ್ರರು ನಾಲ್ಕೂವರೆ ಸಾವಿರ ರಾಕೆಟ್ ಗಳನ್ನ ಹತ್ತಾರು ದಿನಗಳ ಅಂತರದಲ್ಲಿ ಹಾರಿಸಿರ್ತಾರೆ ಐರನ್ ಡೋಮು ಬಹುತೇಕ ಎಲ್ಲವನ್ನ ಹೊಡೆದಾಕಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪಟ್ಟಿಯಿಂದ ಹಾರ್ದಂತ ಎಂಟು ನೂರು ರಾಕೆಟ್ ಗಳಲ್ಲಿ ಮೂವತ್ತೈದು ರಾಕೆಟ್ ಗಳನ್ನ ಈ ಐರನ್ ಡೋಮು ಡಿಟೆಕ್ಟ್ ಮಾಡಿ ಹೊಡೆದಾಕಿದೆ ನೈಂಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಎರಡ್ ಸಾವಿರದ ಇಪ್ಪತ್ತೊಂದರ ಮೇನಲ್ಲಿ ಎರಡು ವಾರದ ಅವಧಿಯಲ್ಲಿ ಉಗ್ರರು ಮತ್ತೆ ಸಾವಿರ ಗಳನ್ನ ಇಸ್ರೇಲ್ ಮೇಲೆ ಹಾರಿಸಿದ್ದಾರೆ ನಂತರದ ದಿನಗಳಲ್ಲಿ ನಾಲ್ಕು ಸಾವಿರ ರಾಕೆಟ್ ಗಳನ್ನ ಹಾರಿಸಿದ್ದಾರೆ ಅದರಲ್ಲಿ ಶೇಕಡ ತೊಂಬತ್ತರಷ್ಟು ರಾಕೆಟ್ ಗಳನ್ನ ಹೊಡೆದಾಕಲಾಗಿದೆ ಹಾಗಾಗಿ ಹಮಾಸ್ ಉಗ್ರರಿಗೆ ಒಂದು ವಿಚಾರ ಖಚಿತವಾಗಿ ಬಿಟ್ಟಿತ್ತು ನಾವು ಸಮಯ ಕೊಟ್ಟು ಕೊಟ್ಟು ರಾಕೆಟ್ ಗಳನ್ನ ಮಿಸೈಲ್ ಗಳನ್ನು ಹಾರಿಸಿದ್ರೆ ಇಸ್ರೇಲಿ ಡಿಫೆನ್ಸ್ ಸಿಸ್ಟಮ್ಗಳು ಅವುಗಳನ್ನ ನ್ಯೂಟ್ರಲೈಸ್ ಮಾಡುತ್ತೆ ಅಂತ ಹೇಳಿ ಹಾಗಾಗಿ ಈ ಬಾರಿ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಐದು ಸಾವಿರ ರಾಕೆಟ್ಗಳನ್ನು ಹಾರಿಸಿದ್ದಾರೆ ಉಗ್ರರು ಮೊನ್ನೆ ಪಟ್ಟಿಯಿಂದ ರಾಕೆಟ್ಗಳು ಹಾರದ ಕೂಡಲೇ ಮೊದ ಮೊದಲು ಇಸ್ರೇಲಿ ಐರನ್ ಡೋಮ್ಗಳು ಅವುಗಳನ್ನ ಡಿಟೆಕ್ಟ್ ಮಾಡಿವೆ ಆಕ್ಟಿವೇಟ್ ಆಗಿದೆ ಇದು ಇಸ್ರೇಲ್ ನಾದ್ಯಂತ ಸೈರನ್ಗಳು ಮುಳುಗೋಗಿದೆ ಇಸ್ರೇಲಿ ಐರನ್ ಡೋಮ್ಗಳು ಹಮಾಸ್ ರಾಕೆಟ್ಗಳನ್ನು ಮಿಡ್ ಏರ್ ನಲ್ಲಿ ಹೊಡೆದು ಉರುಳಿಸ್ತಾ ಇರುವಂತಹ ಚಿತ್ರಗಳು ವಿಡಿಯೋಗಳು ವೈರಲ್ ಆಗಿದೆ ಆದರೆ ಯಾವಾಗ ಖಾಸಾ ಬರ್ತಾ ಇದ್ದ ರಾಕೆಟ್ಗಳ ಸಂಖ್ಯೆ ಯಥೇಚ್ಛವಾಯಿತೋ ಐರನ್ ಡೋಮ್ಗಳು ಅವುಗಳನ್ನ ಡಿಟೆಕ್ಟ್ ಮಾಡೋದರಲ್ಲಿ ವಿಫಲ ಆಗ್ಬಿಟ್ಟಿದೆ ಐರನ್ ಡೋಮ್ಗಳು ಕಳೆದ ಕೆಲವು ವರ್ಷಗಳಿಂದ ಹಮಾಸ್ ಉಗ್ರರು ಈ ಐರನ್ ಡೋಮ್ಗಳ ವೀಕ್ನೆಸ್ ಏನು ಅನ್ನೋದನ್ನ ಕಂಡುಹಿಡಿಯೋದರಲ್ಲಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇತ್ತು ಬಹುಶಃ ಇವುಗಳ ಲಿಮಿಟೇಷನ್ಸ್ ಏನು ಅನ್ನೋದು ಉಗ್ರರಿಗೆ ಗೊತ್ತಾಗಿರಬೇಕು ಹಾಗಾಗಿ ಉಗ್ರರು ಏಕಕಾಲಕ್ಕೆ ಸಾವಿರಾರು ರಾಕೆಟ್ಗಳನ್ನ ಲಾಂಚ್ ಮಾಡಿದ್ದಾರೆ ಐರನ್ ಡೋಮ್ಗಳು ರಾಕೆಟ್ಗಳನ್ನ ಏಕಕಾಲಕ್ಕೆ ಡಿಟೆಕ್ಟ್ ಮಾಡಿ ಹೊಡೆದಾಕೋದ್ರಲ್ಲಿ ವಿಫಲ ಆಗಿದೆ ಡಿಫೆನ್ಸ್ ಸಿಸ್ಟಮ್ ಫೇಲ್ ರಾಕೆಟ್ ರಾಕೆಟ್ಗಳು ಐರನ್ ಡೋಮ್ನ ಬೈಪಾಸ್ ಮಾಡಿಬಿಟ್ಟಿವೆ ರಾಕೆಟ್ಗಳು ಇಸ್ರೇಲ್ನ ಒಳಗೆ ಬಂದು ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡಿಬಿಟ್ಟಿದೆ ನೋಡಿ ಟೆಕ್ನಾಲಜಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಅವುಗಳಿಗೆ ಒಂದು ಲಿಮಿಟೇಷನ್ಸ್ ಇರುತ್ತೆ ಯಾವಾಗ್ಲಾದ್ರೂ ಅವು ಕೈ ಕೊಟ್ಟು ಬಿಡ್ತವೆ ಅವಕಾಶವನ್ನ ಉಗ್ರರು ಕ್ಯಾಶ್ ಮಾಡ್ಕೊಂಡಿದ್ದಾರೆ ದಾಟ್ ಹ್ಯಾಸ್ ಕಾಸ್ಡ್ ಹ್ಯೂಜ್ ಹ್ಯೂಜ್ ಡ್ಯಾಮೇಜ್ ಟು ಇಸ್ರೇಲ್ ಹಾಗಾದ್ರೆ ಈಗ ಮುಂದೇನು ಈಗ ಇಸ್ರೇಲ್ ಹಮಾಸ್ ಉಗ್ರರ ಮೇಲೆ ಭಯಾನಕವಾದ ದಾಳಿಯನ್ನ ಶುರು ಮಾಡಿಬಿಟ್ಟಿದೆ ಗಾಜಾ ಪಟ್ಟಿಯಲ್ಲಿ ಈಗಾಗಲೇ ದೀಪಾವಳಿ ಶುರುವಾಗ್ಬಿಟ್ಟಿದೆ ಗಾಜಾ ಪಟ್ಟಿಯನ್ನ ಪ್ರಪಂಚದ ಭೂಪಟದಿಂದ ಅಳಿಸ್ ಹಾಕ್ತೀವಿ ಎನ್ನುವಂತಹ ಶಪಥವನ್ನು ಮಾಡಿದೆ ಇಸ್ರೇಲ್ ಇಸ್ರೇಲ್ ಅನ್ನ ಕೆಣಕಿ ಉಳ್ಕೊಂಡವರಂತೂ ಇಲ್ಲವೇ ಇಲ್ಲ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸ್ವತಃ ಇಸ್ರೇಲಿ ಸೈನ್ಯದಲ್ಲಿ ಕಮಾಂಡರ್ ಆಗಿದ್ದವರು ಅವರ ತಮ್ಮ ಕೂಡ ದೇಶಕ್ಕಾಗಿ ಪ್ರಾಣ ಕೊಟ್ಟಂತವರು ಈಗ ಅವರೇ ಹೇಳಿರೋ ಹಾಗೆ ಇದು ಇಸ್ರೇಲ್ ಪಾಲಿಗೆ ನಿರ್ಣಾಯಕವಾದ ಯುದ್ಧ ಉಗ್ರರ ಅಟ್ಟಹಾಸಕ್ಕೆ ಅಂತ್ಯ ಹಾಡೆ ಹಾಡ್ತೀವಿ ಅಂತ ಅವರು ಶಪಥ ಮಾಡಿಬಿಟ್ಟಿದ್ದಾರೆ ಒಮ್ಮೆ ಇಸ್ರೇಲ್ ಶಪಥ ಮಾಡಿದ್ರೆ ಅದನ್ನ ಈಡೇರಿಸೋವರೆಗೂ ಅದು ಬಿಡೋದಿಲ್ಲ ಅಂತಹ ರಾಷ್ಟ್ರ ಅದು ಈ ಯುದ್ಧದಲ್ಲಿ ಗೆದ್ದೆ ಗೆಲ್ಲುತ್ತೆ ಇಸ್ರೇಲ್ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ಇಸ್ರೇಲ್ ಗೆಲ್ಲಬೇಕು ಭಯೋತ್ಪಾದನೆ ಜಗತ್ತಿನಲ್ಲಿ ಯಾವುದೇ ರೂಪದಲ್ಲಿದ್ರೂ ಅದನ್ನ ಬೇರೆ ಸಹಿತ ಕಿತ್ ಹಾಕಬೇಕು ಹಾಗಾಗಿನೇ ಇವತ್ತು ಭಾರತ ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ನಾವು ಇಸ್ರೇಲ್ನ ಜೊತೆಗೆ ನಿಲ್ತೀವಿ ನಮ್ಮ ಬೆಂಬಲ ನಿಮಗೆ ಇದೆ ಎನ್ನುವಂತ ಘೋಷಣೆಯನ್ನು ಮಾಡಿದೆ ಇಂತಹ ಸಂಕಷ್ಟದ ಸನ್ನಿವೇಶದಲ್ಲಿ ಇಸ್ರೇಲ್ ತನ್ನ ದೇಶವನ್ನ ಹೇಗೆ ಉಳಿಸ್ಕೊಳ್ಳುತ್ತೆ ಶತ್ರುಗಳನ್ನ ಹೇಗೆ ಸಂಹಾರ ಮಾಡುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಇಷ್ಟು ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಹಮಾಸ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ಒಂದಷ್ಟು ತಾಜಾ ಮಾಹಿತಿಗಳನ್ನು ಸುದ್ದಿಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ನಮಸ್ಕಾರ